ಚಿಕ್ಕೋಡಿ ನಗರದಲ್ಲಿ ಹೈಟೆಕ್ ಪುನೀತ್ ರಾಜ್ಕುಮಾರ್ ಭವನ ನಿರ್ಮಾಣ. ಚಿಕ್ಕೋಡಿ ನಗರದಲ್ಲಿಯೂ ಸೂರ್ಯಚಂದ್ರ ಇರುವವರೆಗೂ ಪುನೀತ್ ಹೆಸರು ಅಜರಾಮರವಾಗಿರಲು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನೀತ್ ರಾಜ್ಕುಮಾರ್ ಭವನ ನಿರ್ಮಾಣ ಮಾಡುವ ಸಂಕಲ್ಪ ಮಾಡಲಾಗಿದೆ ಎಂದು ವಿಧಾನಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಇಲ್ಲಿನ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ 67ನೇ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ಬರುವ 1 ವರ್ಷದ ಅವಧಿಯೊಳಗೆ ಭವನ ಕಟ್ಟಿ ಮುಕ್ತಾಯ ಮಾಡಲಾಗುತ್ತದೆ. ಕಂದಾಯ ಇಲಾಖೆ ಅಧಿಕಾರಿಗಳು ಸಮರ್ಪಕ ಜಾಗ ನೀಡಿ ಸಹಕರಿಸಬೇಕು. ಇದಕ್ಕೆ ಬೇಕಾಗುವ 1 ಕೋಟಿ ರೂಪಾಯಿ ಶಾಸಕರ ಅನುದಾನ ಮತ್ತು ಅನ್ನಪೂರ್ಣೇಶ್ವರಿ ಫೌಂಡೇಶನ್ ಮೂಲಕ ಹಣ ಒದಗಿಸಲಾಗುತ್ತದೆ ಎಂದರು. ಕನ್ನಡ ಮಾಧ್ಯಮ ಮಕ್ಕಳಿಗೆ ಅನುಕೂಲವಾಗಲು ಇಡೀ ಶೈಕ್ಷಣಿಕ ಸುಧಾರಣೆಯಾಗಲು ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜು ಮಕ್ಕಳಿಗೆ ಅನುಕೂಲವಾಗಲು 233 ಕಟ್ಟಡ ನಿರ್ಮಾಣಕ್ಕೆ 53 ಕೋಟಿ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಅನುಕೂಲ ಕಲ್ಪಿಸಿರುವ ಶಾಸಕ ಗಣೇಶ್ ಹುಕ್ಕೇರಿ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಮತ್ತು ನಮ್ಮ ಉಪವಿಭಾಗಾಧಿಕಾರಿಗಳಾದ ಸಂತೋಷ್ ಕಾಮಗೌಡ ಅಲ್ಲಿ ಕಡೆಕಡೆಯಿಂದ ವಿನಂತಿ ಮಾಡ್ಕೋತೀನಿ, ತಹಸೀಲ್ದಾರ್ ಕುಲಕರ್ಣಿ ಅವರಲ್ಲಿ ವಿನಂತಿ ಮಾಡ್ಕೋತೀನಿ. ಈ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ಚಿಕ್ಕೋಡಿಯಲ್ಲಿ ಅದೇ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ 1 ಕೋಟಿ ರೂಪಾಯಿಯನ್ನ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಸಭಾಭವನವನ್ನು 1 ವರ್ಷದೊಳಗಾಗಿ ಕಟ್ತಾ ಇದ್ದೇವೆ. ಅದಕ್ಕೆ ಬೇಕಾಗುವಂತ ಸ್ಥಳ ನಮ್ಮ ಉಪಾಧಿಕಾರಿಗಳು ಮತ್ತು ನಮ್ಮ ಪುರಸಭೆ ಅಧ್ಯಕ್ಷರು ಜಾಗ ಒದಗಿಸಿಕೊಡ್ಬೇಕು. ಅದರಾಗ ರಾಜಕಾರಣ ಆಗ್ಬಾರ್ದು. ನೀವು ರಾಜಕಾರಣ ಮಾಡಕತ್ರ ನಾವು ಕೊಂಡು ತಗೋತೀವಿ ಜಮೀನು. ನಾವು ಕಟ್ಟಿದೀವಿ, ನಮ್ಮ ಸದಸ್ಯರು ಕಟ್ಟಿದರು, ಗಣೇಶ್ ಹುಕ್ಕೇರಿನೂ ಕಟ್ಟಿದನು. ಅದಕ್ಕೆ ನಮ್ಮ ಇವರಿಗೆ ವಿನಂತಿ ಮಾಡ್ಕೋತೀನಿ ಕಾಮಗೌಡ ಅವ್ರಿಗೆ. ಇದು ಬರೀ ನಾವು ವೇದಿಕೆ ಮೇಲೆ ಭಾಷಣ ಮಾಡಿ ಹೋಗೋದಕ್ಕ ಅಲ್ಲ, ಇದು ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಮಾಡಿದ ಕಾರ್ಯಕ್ಕೆ ನಾವು ಇವತ್ತು ಅವರಿಗೆ ನಾವು ತಿಳಿಬೇಕಾಗಿದೆ. ಅವರ ಅಜರಾಮವಾದ ಹೆಸರು ಸೂರ್ಯಚಂದ್ರ ಇರೋ ತನಕ ಈ ಚಿಕ್ಕೋಡಿಯಲ್ಲಿ ಉಳಿಯುವುದರಿಂದ 1 ಕೋಟಿ ರೂಪಾಯಿ ಅನುದಾನವನ್ನು, ಅದು ನಮ್ಮ ಶಾಸಕರ ಅನುದಾನ ಇರ್ಬೋದು ಅಥವಾ ನಮ್ಮ ಅನ್ನಪೂರ್ಣೇಶ್ವರಿ ಫೌಂಡೇಶನ್ದಿಂದ ಅನುದಾನ ಇರ್ಬೋದು, 1 ಕೋಟಿ ರೂಪಾಯಿಯನ್ನು ನಾವು ಇವತ್ತು ಅದನ್ನು ದುಡ್ಡು ಕೊಡ್ತೇವೆ. 1 ವರ್ಷದೊಳಗಾಗಿ ಅದು ಮುಗಿಬೇಕು. ಇಸಿ ಅವರ ಗೊತ್ತಿಲ್ಲ ಅವರು 4 ರೂಪಾಯಿ ಮಾಡಬಾರ್ದು, ಯಾಕಂದ್ರೆ ಚಿಕ್ಕೋಡಿಯಾಗೆ ಸಭಾಭವನ ಕಟ್ಟಿದ್ದೀವಿ ನಾವು, 2 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಕಟ್ಟಿದ್ದು 2 ಕೋಟಿ ರೂಪಾಯಿ ಸಭಾಭವನ. ಅದಕ್ಕೆ ಅಧಿಕಾರಿಗಳಿಗೆ ಮೀಟಿಂಗ್ ಮಾಡಕ್ಕ ಅಧಿಕಾರಿಗಳಿಗೆ ಅದೇ KDP ಮೀಟಿಂಗ್ ಮಾಡಾಗ ಅಲ್ಲಿ ಒಂದು ಹಳೆ AC ಆಫೀಸ್ ಇತ್ತು. ಆ ಹಳೆ ಆಫೀಸನ್ನ ನಾ ಕೆಡವಿ ರಾಜ್ಯದಾಗ ಆವಾಗ ಲೋಕೋಪಯೋಗಿ ಇಲಾಖೆ ಸಚಿವರಿಗೆ ಭೇಟಿಯಾಗಿ 2 ಕೋಟಿ ರೂಪಾಯಿ ತಂದು ಅಲ್ಲಿ ಸಭಾಭವನ ಕಟ್ಟಿದ್ದೆವು. ಆದರೆ ಇವತ್ತು ಆ ಸಭಾಭವನ ಈ ರಾಜ್ಕುಮಾರ್ ಪುನೀತ್ ಅವರ ಏನು ಅಭಿಮಾನಿಗಳಿಗೆ ಅದು ಮೀಸಲಾಗಿಡಬೇಕು. ಅಲ್ಲಿ ಮತ್ತೆ ನಾವು ಹೋಗಿ ನಮಗೆ ಆಫೀಸ್ ಕೊಡ್ದೆ ನಾವು MLA ಆಫೀಸ್ ತೆಗಿತೀವಿ, MP ಆಫೀಸ್ ತೆಗಿತೀವಿ ಅಂದ್ರೆ ಅದು ಕೂಡ ಹೋಗ್ಬಿಡ್ತೇವೆ. ಬಂದು ಹೇಳ್ಬಿಡ್ರಿ, ಮ್ಯಾಗ ಬಂದಿರಿ, ಬಂದು ಹೇಳ್ಬಿಡ್ರಿ, ಮತ್ತೆ ಒಂದು ಮಾತು ಹೇಳ್ಬಿಡ್ರಿ, ಹೇಳ ಮಾಡಿ ಕೊಡ್ದೆ ಜಾಗ ಒದಗಿಸ್ಕೊಡ್ತೇವೆ ಅಂತ ಹೇಳ್ಬೇಕಲ್ಲ ಮತ್ತೆ ಕೊಡ್ತೇವೆ. ಎಲ್ಲ ನಮ್ಮ ಪುರಸಭೆ ಸದಸ್ಯರನ್ನ ಅದ್ರಾಗ ವಿಶೇಷವಾಗಿ ಅಧ್ಯಕ್ಷರ ಕರ್ಕೊಂಡು ಬಂದು ನಾವು ಪೂಜೆ ಮಾಡ್ತೇವೆ. ಅಧ್ಯಕ್ಷ ಉಪಾಧ್ಯಕ್ಷರು ಕರ್ಕೊಂಡು